ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ಎರಡು ವಿಷಯಗಳು ನಮ್ಮನೆಯಲ್ಲಿ ನಡೀತಾ ಇದ್ರೆ ನಮಗೆ ಆ ದೈವಶಕ್ತಿ ಜೊತೆಯಾಗಿದೆ ಅಥವಾ ದೇವರು ನಮ್ಮ ಹಿಂದೆ ಇದ್ದಾರೆ ಅಂತ ಅರ್ಥ. ಹಾಗಾದ್ರೆ ಆ ಎರಡು ವಿಷಯಗಳು ಯಾವುದು? ಯಾವ ವಿಷಯ ನಮ್ಮ ಮನೆಯಲ್ಲಿ ನಡೆದ್ರೆ ನಮ್ಮಿಂದೆ ದೇವರಿದ್ದಾರೆ ಅಂತ ನಾವು ತಿಳ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೆಯದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ನಮ್ಮನ್ನ ಯಾವುದೋ ಒಂದು ಶಕ್ತಿ ಮುಂದಕ್ಕೆ ನಡೆಸ್ತಾ ಇದೆ ಅಂತ ಹೇಳೋದ್ರಲ್ಲಿ ಎಂತ ಅನುಮಾನ ಕೂಡ ಇಲ್ಲ. ಆ ಶಕ್ತಿನೇ ದೇವರು ಅಂತ ನಂಬುತ್ತಾ ನಮ್ಮನ್ನ ಮುನ್ನಡೆಸ್ತಾ ಇರೋದಕ್ಕೆ ದೇವರಿಗೆ ಕೃತಜ್ಞತೆ ಹೇಳ್ತಾ ನಾವು ಮುನ್ನಡೆಯೋ ದಾರಿಯಲ್ಲಿ ಯಾವುದೇ ಅಪಘಾತ, ಕಷ್ಟ, ನೋವು, ದುಃಖ ಬರದೆ ಕಾಪಾಡು ಅಂತ ದೇವರನ್ನ ನಾವು ಪ್ರತಿದಿನ ಬೇಡ್ಕೋಬೇಕು. ಇಲ್ಲಿ ಶಕ್ತಿ ಅಂದ್ರೆ ಎರಡು ರೀತಿಯಲ್ಲಿರುತ್ತೆ. ಒಂದು ಸಕಾರಾತ್ಮಕ ಶಕ್ತಿ ಅಂದ್ರೆ ಪಾಸಿಟಿವ್ ಎನರ್ಜಿ, ದೇವರು. ಎರಡನೇದು ನಕಾರಾತ್ಮಕ ಶಕ್ತಿ ಅಂದ್ರೆ ನೆಗೆಟಿವ್ ಎನರ್ಜಿ, ಈ ದೆವ್ವ, ಭೂತಗಳು. ಹಾಗಾದ್ರೆ ನಮ್ಮನ್ನ ನಡೆಸ್ತಾ ಇರುವಂತ ಶಕ್ತಿ ದೇವರೇ ಅಂತ ನಾವು ಯಾವ ರೀತಿ ನಂಬೋದು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ದೇವರು ಯಾವಾಗ್ಲೂ ಕೂಡ ನಮ್ಮ ಅಕ್ಕಪಕ್ಕ ಸುತ್ತಮುತ್ತಾನೇ ಇರ್ತಾರೆ. ಆದ್ರೆ ಯಾವ ರೂಪದಲ್ಲಿ ಇರ್ತಾರೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಉದಾಹರಣೆಗೆ, ನಾವು ಎದ್ದ ತಕ್ಷಣ ಹೊರಗಡೆ ಏನೋ ನೋಡ್ಬೇಕು ಅನ್ಕೋತೀವಿ. ಆ ಸಮಯದಲ್ಲಿ ನಮ್ಮ ಮನೆ ಮುಂದೆ ಒಂದು ಕಾಗೆ ಕುತ್ಕೊಂಡು ಕೂಗ್ತಿದೆ ಅನ್ಕೊಳ್ಳಿ. ಆಗ ನಾವು ಈ ದರಿದ್ರ ಕಾಗೆಗೆ ಬೇರೆ ಹೊತ್ತು ಗೊತ್ತು ಇಲ್ಲ, ಬೆಳಬೆಳಗ್ಗೆ ಮನೆ ಮುಂದೆ ಬಂದು ಕೂತ್ಕೊಂಡು ಕೂಗ್ತಾ ಇದೆ ಅಂತ ಹೇಳಿ ಅದನ್ನ ಓಡಿಸ್ತೀವಿ. ಕೆಲವೊಮ್ಮೆ ನಾವು ಎಷ್ಟು ಸಲ ಓಡಿಸಿದ್ರು ಕೂಡ ಆ ಕಾಗೆ ಮತ್ತೆ ಮತ್ತೆ ಅದೇ ಜಾಗಕ್ಕೆ ಬಂದು ಕೂತ್ಕೊಂಡು ಕೂಗ್ತಾ ಇರುತ್ತೆ. ಆ ರೀತಿ ಆದಾಗ ಅದನ್ನ ಮತ್ತೆ ಮತ್ತೆ ಓಡಿಸೋಕೆ ಹೋಗ್ಬೇಡಿ. ನಿಮ್ ಮನೆಯಲ್ಲಿ ಏನಿದೆ ಅದನ್ನ ತಗೊಂಡ್ಬಂದು ಆ ಕಾಗೆಗೆ ತಿನ್ನೋಕ್ ಕೊಡಿ. ಒಂದಿನ ಕೊಟ್ರೆ ಮತ್ತೆ ಮತ್ತೆ ಕಾಗೆ ಬರುತ್ತೆ ಅಂತ ಹೆದರೋಕ್ ಹೋಗ್ಬೇಡಿ. ಆ ಕಾಗೆ ಯಾಕೆ ಬರ್ತಿದೆ ಅನ್ನೋದನ್ನ ಯೋಚನೆ ಮಾಡಿ. ಇದಕ್ಕೆ ಕಾರಣ, ದೇವರು ನಿಮ್ಮ ಮನೆಯಲ್ಲಿ ದೈವಶಕ್ತಿ ಇದೆ, ನಾನು ನಿನ್ನ ಹಿಂದೆ ಇದ್ದೀನಿ ಅನ್ನೋ ಒಂದು ಸೂಚನೆನ ನಿಮಗೆ ಕಾಗೆ ರೂಪದಲ್ಲಿ ಬಂದು ಕೊಡ್ತಿದ್ದಾರೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಇದು ಬರೀ ಕಾಗೆಗಂತ ಮಾತ್ರ ಅಲ್ಲ, ಈ ರೀತಿ ಯಾವುದೇ ಪ್ರಾಣಿ ಪಕ್ಷಿ ಮಾಡಿದ್ರು ಕೂಡ ಅದರಲ್ಲಿ ನೀವು ದೋಷ ತಪ್ಪು ಹುಡುಕ್ತೀರಾ, ಆ ಪ್ರಾಣಿಯಲ್ಲೂ ಕೂಡ ದೇವರನ್ನ ಕಾಣೋಕೆ ಪ್ರಯತ್ನ ಪಡಿ. ನೀವು ಆ ರೀತಿ ಪ್ರಾಣಿ ಪಕ್ಷಿಯಲ್ಲಿ ದೇವರನ್ನ ನೋಡಿದಾಗ ಆ ದಿನ ಪೂರ್ತಿ ನೀವು ಎಷ್ಟೋ ಸಂತೋಷವಾಗಿ ಆರಾಮಾಗಿ ಕಾಲ ಕಳೀತೀರಿ. ಇವತ್ ಯಾಕೋ ನೆಮ್ಮದಿಯಾಗಿದೆ ಅಂತ ನಿಮ್ಮ ಮನಸ್ಗೇನೆ ಅನ್ಸುತ್ತೆ. ಇನ್ನು ಎರಡನೇ ವಿಷಯ ಏನಂದ್ರೆ, ನಾವು ಪೂಜೆ ಮಾಡುವಾಗ ದೇವರನ್ನ ತುಂಬಾ ಚೆನ್ನಾಗಿ ಅಲಂಕರಿಸ್ತೀವಿ, ದೀಪ ಧೂಪ ನೈವೇದ್ಯನ ಸಮರ್ಪಿಸ್ತೀವಿ. ಪೂಜೆ ಮಾಡೋವಾಗಿರ್ಬೋದು ಅಥವಾ ಪೂಜೆ ಮುಗಿದು ಆರ್ತಿ ಕೊಡ್ಬೇಕಾದ್ರೆ ಆಗಿರ್ಬೋದು, ನಾವು ದೇವರ ಫೋಟೋ ಅಥವಾ ವಿಗ್ರಹಕ್ಕೆ ಅಲಂಕಾರ ಮಾಡಿದಂತ ಹೂವೇನಾದ್ರೂ ಕೆಳಗೆ ಜಾರಿ ಬಿದ್ರೆ ನಮ್ಮ ಮನೆಯಲ್ಲಿ ದೈವಶಕ್ತಿ ಇದೆ ಅಂತ ಅರ್ಥ. ಯಾವಾಗ್ಲೂ ಕೂಡ ನಮ್ಮ ಮೇಲೆ ದೇವರ ಕೃಪೆ ಕಟಾಕ್ಷ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಈ ರೀತಿ ಪದೇ ಪದೇ ಮನೆಯಲ್ಲಿ ನಡೀತಿದೆ ಅಂದ್ರೆ ನಮ್ಮ ಹಿಂದೆ ದೇವರಿದ್ದಾರೆ ಅಂತ ಅರ್ಥ. ಆಗ ನಾವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಆ ಎಲ್ಲಾ ಕೆಲಸ ಕೂಡ ಸಕ್ಸಸ್ ಆಗುತ್ತೆ, ಫೇಲ್ಯೂರ್ ಅನ್ನೋ ಮಾತೇ ಇರಲ್ಲ. ನಮ್ಮ ಮಕ್ಕಳು ಕೂಡ ತುಂಬಾ ತಲೆಹರಟೆ ಮಾಡದೆ ಹೇಳಿದ ಮಾತು ಕೇಳ್ಕೊಂಡು ಚೆನ್ನಾಗಿ ಓದುತ್ತಾ ಆರೋಗ್ಯವಾಗಿ ಇರ್ತಾರೆ. ಇನ್ನು ಮೂರನೇ ವಿಷಯ ಏನಂದ್ರೆ, ಒಮ್ಮೊಮ್ಮೆ ನಾವು ದೇವ್ರ ಮನೆಯಲ್ಲಿ ಫೋಟೋಗಳ ಹಿಂದೆ ಆಗಿರ್ಬೋದು ಈ ಹಲ್ಲಿಗಳು ಓಡಾಡ್ತಾ ಇರೋದನ್ನ ನೋಡ್ತೀವಿ. ನವಿಲುಗರಿ ಇಟ್ರೆ ಹಲ್ಲಿ ಬರಲ್ಲ ಅಂತ ಹೇಳ್ತಾರೆ. ನಾವು ನವಿಲುಗರಿ ಇಟ್ಟಿದ್ರೂ ಕೂಡ ಮನೆಯಲ್ಲಿ ಹಲ್ಲಿ ಓಡಾಡ್ತಾ ಇರುತ್ತೆ, ಮುಖ್ಯವಾಗಿ ದೇವ್ರ ಮನೆಯಲ್ಲಿ. ಇದಕ್ಕೆ ಅರ್ಥ ಏನಂದ್ರೆ, ದೇವರು ಹಲ್ಲಿ ರೂಪದಲ್ಲಿ ನಮ್ಮನ್ನ ಆಶೀರ್ವಾದ ಮಾಡೋಕೆ ಬಂದಿದ್ದಾರೆ ಅಂತ, ನಾನು ಇಲ್ಲೇ ಇದ್ದೀನಿ ಅಂತ ದೇವ್ರು ನಿಮ್ಗೆ ಹೇಳ್ತಿದ್ದಾರೆ ಅಂತ ಅರ್ಥ. ದೇವ್ರು ಯಾವಾಗ್ಲೂ ಕೂಡ ದೊಡ್ಡ ದೊಡ್ಡ ರೂಪದಲ್ಲದೆ ಚಿಕ್ಕ ಪುಟ್ಟ ಪ್ರಾಣಿ ಪಕ್ಷಿಗಳು, ಕೀಟಗಳು, ಇವುಗಳ ರೂಪದಲ್ಲೇ ನಮ್ಮ ಸುತ್ತಮುತ್ತ ಇರ್ತಾರಂತೆ. ಹಾಗಾಗಿ ನಾವು ದೈವಶಕ್ತಿನ ಮನೆಯಲ್ಲಿ ಇನ್ನಷ್ಟು ಹೆಚ್ಚಿಗೆ ಮಾಡೋಕೆ ಪ್ರಯತ್ನ ಪಡಬೇಕು. ಯಾವ ರೀತಿ ದೈವಶಕ್ತಿ ಅಂದ್ರೆ ಪಾಸಿಟಿವ್ ಎನರ್ಜಿನ ಮನೆಯಲ್ಲಿ ಜಾಸ್ತಿ ಮಾಡಬೇಕು ಅಂದ್ರೆ, ಮೊಟ್ಟ ಮೊದಲನೇ ಕೆಲಸ ನಾವು ಧೂಪಾನ ಪ್ರತಿದಿನ ಹಚ್ಚಬೇಕು. ಪ್ರತಿದಿನ ಧೂಪ ಹಚ್ಚೋದ್ರಿಂದ
ನಮಗಿರುವಂತ ಆರ್ಥಿಕ ಸಮಸ್ಯೆಗಳು, ನಮ್ಮ ಕುಟುಂಬದಲ್ಲಿ ಇರುವಂತ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಇನ್ನಿತರೆ ಯಾವುದೇ ಸಮಸ್ಯೆ ಆಗಿರ್ಬೋದು, ಎಲ್ಲ ಕೂಡ ದಿನೇ ದಿನೇ ಕಡಿಮೆ ಆಗ್ತಾ ಬರುತ್ತೆ. ಇನ್ನೊಂದು ವಿಷಯ ನೀವು ಯಾವಾಗ್ಲೂ ನೆನ್ಪಿಟ್ಕೋಬೇಕು, ಅದೇನಂದ್ರೆ ದೇವ್ರ ಮನೆಯಲ್ಲಿ ನಾವು ಮೊಳೆ ಹೊಡೆದು ಫೋಟೋನ ತಗ್ಲಾಕಿರ್ತೀವಿ. ಕೆಲವೊಮ್ಮೆ ನಾವು ಹೂವಿಡೋವಾಗಿರ್ಬೋದು ಅಥವಾ ಫೋಟೋ ಜೋಡಿಸೋವಾಗ, ಕ್ಲೀನ್ ಮಾಡೋವಾಗ, ಯಾವಾಗ್ಲಾದ್ರೂ ಆಗಿರ್ಬೋದು, ಒಮ್ಮೊಮ್ಮೆ ಆ ಫೋಟೋಗಳು ಸ್ವಲ್ಪ ಕ್ರಾಸ್ ಆಗಿರುತ್ತೆ. ನಾವೇನ್ ಮಾಡ್ತೀವಿ, ಫೋಟೋ ಕೆಳಗಡೆ ಬೀಳ್ತೀರಾ ಇದ್ರೆ ಸಾಕು ಅನ್ಕೊಂಡು ಪೂಜೆ ಮಾಡಿ ಮುಗಿಸ್ತೀವಿ. ಆದ್ರೆ ಆ ರೀತಿ ಮಾಡಬಾರ್ದು. ಫೋಟೋ ಯಾವಾಗ್ಲೂ ಕೂಡ ಸ್ಟ್ರೈಟ್ ಆಗಿರ್ಬೇಕು, ಸ್ವಲ್ಪ ಕೂಡ ಕ್ರಾಸ್ ಆಗಿರ್ಬಾರ್ದು. ಫೋಟೋ ನಾವು ಅಂಕು ಡೊಂಕಾಗಿಟ್ರೆ ದೇವ್ರಿಗೆ ಮೈಕೈ ನೋವು ಬರುತ್ತಂತೆ. ಈ ವಿಷಯ ಸ್ವತಃ ಸಾಯಿಬಾಬಾ ಹೇಳ್ತಾರೆ. ಪೂರ್ವದಲ್ಲಿ ಸಾಯಿಬಾಬಾಗೆ ಒಬ್ಳು ಭಕ್ತೆ ಇದ್ಲಂತೆ. ಆಕೆ ಸಾಯಿಬಾಬಾ ಫೋಟೋ ಇಟ್ಟು ಪೂಜೆ ಮಾಡುವಾಗ ಆ ಫೋಟೋ ಕ್ರಾಸ್ ಆಗಿರೋದನ್ನ ಆಕೆ ನೋಡ್ದಿರಾ ಪೂಜೆ ಮಾಡಿ ಮುಗಿಸಿದ್ಲು. ಆ ರಾತ್ರಿ ಮಲಗಿರೋವಾಗ ಆಕೆ ಕನಸಲ್ಲಿ ಸಾಯಿಬಾಬಾ ಕಾಣಿಸ್ಕೊಂಡು, ತಾಯಿ ನನ್ನ ಫೋಟೋನ ಸ್ವಲ್ಪ ಸರಿಯಾಗಿಡು, ಅಂಕು ಡೊಂಕಾಗಿ ಇಟ್ಟಿದ್ದೀಯ, ಇದರಿಂದ ನನಗೆ ತುಂಬಾ ಕತ್ತು ನೋವಾಗ್ತಿದೆ ಅಂತ ಹೇಳಿದ್ರಂತೆ. ಆಗ ಅವಳು ಆ ಕೂಡ್ಲೆ ನಿದ್ದೆಯಿಂದ ಎದ್ದು ದೇವ್ರ ಮನೆಗೆ ಬಂದು ನೋಡಿದ್ರೆ ನಿಜವಾಗ್ಲೂ ಸಾಯಿಬಾಬಾ ಫೋಟೋ ಸ್ವಲ್ಪ ಕ್ರಾಸ್ ಆಗಿತ್ತಂತೆ. ಅವಳು ಆ ಕೂಡ್ಲೆ ಫೋಟೋನ ಸರಿ ಮಾಡಿ ಮತ್ತೆ ದೀಪ ಹಚ್ಚಿ ಪೂಜೆ ಮಾಡಿ ಬಂದು ಮಲ್ಕೊಂಡ್ಲು. ಅದರ ನಂತರ ಮತ್ತೆ ಸಾಯಿಬಾಬಾ ಅವಳ ಕನಸಲ್ ಕಾಣಿಸ್ಕೊಂಡು ಈಗ ಸರೋಯ್ತು ಅಂತ ಹೇಳಿದ್ರಂತೆ. ಈ ಕತೆ ಸಾಯಿಬಾಬಾ ಬುಕ್ ನಲ್ಲಿ ನೋಡಬಹುದು. ನಾವು ಪೂಜೆ ಮಾಡುವಂತ ಪ್ರತಿ ಫೋಟೋ ಅಥವಾ ವಿಗ್ರಹದಲ್ಲಿ ಖಂಡಿತ ಆ ದೇವ್ರ ಶಕ್ತಿ ಅನ್ನೋದು ಇರುತ್ತೆ. ನಾವದನ್ನ ಬರೀ ಒಂದು ಜೀವ ಇಲ್ಲದೆ ಇರೋ ಒಂದು ಫೋಟೋ ಅಥವಾ ವಿಗ್ರಹದಂತೆ ನೋಡಿದ್ರೆ ಅದು ಹಾಗೆ ಇರುತ್ತೆ. ನಾವದ್ರಲ್ಲಿ ದೇವರನ್ನ ನೋಡಿದಾಗ ಮಾತ್ರ ಆ ಫೋಟೋಗಾಗಿರ್ಬೋದು, ವಿಗ್ರಹಕ್ಕಾಗಿರ್ಬೋದು ಒಂದು ಶಕ್ತಿ ಬರುತ್ತೆ. ದೇವಸ್ಥಾನದಲ್ಲೂ ಕೂಡ ಹಾಗೆ. ದೇವಸ್ಥಾನದಲ್ಲಿರುವಂತ ಒಂದು ವಿಗ್ರಹನ ನಾವು ಕಲ್ಲಿನ ರೂಪದಲ್ಲಿ ನೋಡಿದ್ರೆ ಅದು ಬರೀ ಕಲ್ಲಾಗೆ ಉಳಿದೋಗುತ್ತೆ. ಆ ವಿಗ್ರಹನ ದೇವರ ಪ್ರತಿರೂಪ ಅಂತ ನೋಡಿದಾಗ ಮಾತ್ರ ಅದು ದೇವರ ತರ ನಮಗೆ ಕಾಣಿಸುತ್ತೆ, ಶಕ್ತಿ ಕೂಡ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.